ஹலோ காய்ஸ், வெல்கம் பேக் டு மை சேனல். எல்லாரும் சேனல் இதில் அனுக்கு வந்து ஹலோ காய்ஸ், வெல்கம் பேக் டு மை சேனல். எல்லாரும் இங்கிட்ட எல்லாரும் சூப்பராக இதில் அனுக்குந்தினி பண்ணி இவத்தின ப்ளாக்னா ஸ்டார்ட் பண்ணா ப்ளாகே மாடிலில்ல. கௌரி கணேஷ ஹப்பத்த லாஸ்ட் ப்ளாக் அந்த மேலே ஏன்னு ப்ளாக் மாடிலில்ல, மொதல ப்ளாக் மாடிலில்ல ನಾನು ಅಂತಂದ್ರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ಅಷ್ಟೇ. ನೆನೆ ಮೊನ್ನೆ ಏನಕ್ಕೆ ಬ್ಲಾಗ್ ಮಾಡಿರಲಿಲ್ಲ ಅಂತಂದರೆ ಆಲ್ರೆಡಿ ತುಂಬ ಬ್ಲಾಗ್ಸ್ ಇತ್ತು ಅಂತಂದರೆ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳಿತ್ತು, ಅದೇ ಎರಡು ಮೂರು ಇತ್ತು, ಅದೇ ಪೋಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಮೊನ್ನೆ ವೀಡಿಯೋ ಮಾಡಿರಲಿಲ್ಲ. ನಿನ್ನೆ ಏನಕ್ಕೆ ವೀಡಿಯೋ ಮಾಡಿರಲಿಲ್ಲ ಅಂತಂದರೆ ಎಲ್ಲೆಲ್ಲಿಗೋ ಹೊರಗಡೆ ಹೋಗಿದ್ದೆ, ಅದಕ್ಕೆ ನಾನೆಲ್ಲ ವೀಡಿಯೋ ಮಾಡೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಇರಲಿಲ್ಲ, ಅದಕ್ಕೆ ನಾನು ನಾನು ವೀಡಿಯೋ ಮಾಡಿಲ್ಲ, ಬೇಜಾರು ಮಾಡ್ಕೊಬಿಡಿ. ಬಟ್ ವೀಡಿಯೋಸ್ ಒಂದು ಕಂಟಿನ್ಯೂಸ್ ಆಗ್ತಿದ್ದೀನಿ, ಇವತ್ತೊಂದು ಇವತ್ತೇ ಎಡಿಟಿಂಗ್ ಮಾಡಿ ಇವತ್ತೇ ಹಾಕಬೇಕು. ಒಂದು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಗೌರಿ ಗಣೇಶ ಹಬ್ಬದ ಫೋಟೋಸ್ದು ಶಾರ್ಟ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಎಷ್ಟೊಂದು ಜನ ಶಾರ್ಟ್ ವೀಡಿಯೋಸ್ ತುಂಬ ಇಷ್ಟಪಡ್ತೀರ, ತುಂಬ ವ್ಯೂಸ್ ಹೋಗ್ತಿದೆ, ಚೆನ್ನಾಗಿದೆ, ಖುಷಿ ಆಗ್ತಿದೆ ನನಗೆ. ನಾನು ಹಿಂಗೆ ಕಷ್ಟಪಟ್ಟರೆ ಹೋಗುತ್ತೆ ಮುಂದೆ ಆರಾಮ್ಸಾಗೆ. ನನ್ನ ಫೇಸ್ನ ದಯವಿಟ್ಟು ದಯವಿಟ್ಟು ಇಗ್ನೋರ್ ಮಾಡಿ, ಸ್ವಲ್ಪ ಎವಿ ಡಲ್ ಕಾಣಿಸ್ತೈತೆ ಯಾಕಂತಂದರೆ ಸ್ವಲ್ಪ ಕಣ್ಣು ಊತಿದೆ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ. ಇಲ್ಲಿ ನೋಡಿ ಡಿಫ್ರೆನ್ಸ್ಗಳು ನಿಮಗೆ ಗೊತ್ತಾಗ್ತಿದ್ದೀಯೇನೋ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ, ಬಟ್ ನನಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ. ಅದು ಬಿಟ್ಟರೆ ಐಬ್ರೋಸ್ ಮಾಡಿಸಿಲ್ಲ, ಅದು ಒಂದು ಫೇಸ್ ಡಲ್ಲು. ಅದು ಬಿಟ್ಟರೆ ನನ್ನ ಫೇಸ್ ನನ್ನ ಬಾಡಿಗೆ ಹುಷಾರಿಲ್ಲ, ಅದು ರೀಸನು. ಮತ್ತು ಇಲ್ಲಿ ಕೈ ಇದೆಯಲ್ಲ, ಇದು ಊತ್ಕೊಬಿಟ್ಟಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ನಿನ್ನೆಯಿಂದನೂ ನನಗೆ ಕೈ ಮೂವ್ಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ. ಈ ಬೋನ್ ಇರುತ್ತಲ್ಲ ಅಲ್ಲಿ, ಈ ಬೋನು ಗೊತ್ತಿಲ್ಲ ನನಗೆ, ಅಲ್ಲಿ ಫೀಲೇ ಏನೂ ಆಗ್ತಿಲ್ಲ, ಒಂಥರ ಜುಮ್ ಬಿಡ್ದಾಗ ಫೀಲ್ ಆಗುತ್ತಲ್ಲ, ಏನೂ ಮುಟ್ಟಿದ್ರು ಏನೂ ಅನ್ನಿಸ್ತಾಯಿಲ್ಲ, ಆ ಥರ ಅನ್ನಿಸ್ತಾ ಇದೆ ಇಲ್ಲಿ. ಬಟ್ ಏನೂ ನೋವಾಗ್ತಿದೆ, ಅವಾಗವಾಗ ಹಿಂಗೆ ಮೂವ್ಮೆಂಟ್ ಮಾಡಬೇಕು ನೋವಾಗ್ತಿದೆ, ಬಿಟ್ಟರೆ ಫೀಲ್ ಏನೂ ಆಗ್ತಿಲ್ಲ. ಅದಕ್ಕೆ ನಾನೇ ಸುಮ್ಮನಾಗಿದ್ದೀನಿ, ಫ್ರೆಂಡ್ ಕಡೆ ಹಾಸ್ಪಿಟಲ್ಗೂ ಕೂಡ ಹೋಗ್ಬಿಟ್ಟು ಬಂದಿದ್ದೀನಿ. ನೋಡೋಣ, ತೋರಿಸ್ತೀನಿ ಆ ವೀಡಿಯೋಸ್ನು ಕೂಡ. ಇವಾಗ ಜಸ್ಟ್ ಎದ್ದಿದ್ದೀನಿ, ಇವತ್ತು ಬಂದುಬಿಟ್ಟು ತೋರಿಸ್ರೆ, ಇವತ್ತು ಕ್ಲಾಸ್ಗೂ ಹೋಗಬೇಕು. ಲಿಟ್ರಲಿ ಸಾರಿ, ನೈಟ್ ಹೊತ್ತು ನನಗೆ ಕರೆಕ್ಟಾಗಿ ನಿದ್ದೆ ಬರ್ತಾಯಿಲ್ಲ, ಅದಕ್ಕೆ ನಿನ್ನೆ ಬೆಳಗ್ಗೆ ಹೊತ್ತು ನಿದ್ದೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಹಿಂಗೆ ಕಂಟ್ರೋಲ್ ಮಾಡೋಕ್ಕೆ ಹೋದ್ರೂ ನಂಗೆ ಹಂಗೆ ಆಗ್ತಿರೋದು, ಯಾಕಂದರೆ ನೈಟ್ ಕರೆಕ್ಟಾಗಿ ನಿದ್ದೆ ಆಗ್ತಿಲ್ವಲ್ಲ ನನಗೆ, ದಟ್ಸ್ ದ ರೀಸನ್. ಹೋಗೋಣ ಬನ್ನಿ, ಎದ್ದು ಮುಖಾನೇ ಕೆಲಸ ಮಾಡಬೇಕು. ಇವಾಗ ಕೆಲಸ ಮಾಡಿಬಿಟ್ಟು ಕ್ಲಾಸ್ಗೆ ಹೋಗಬೇಕು ಅಂತ ಹೇಳೋಣ. ಓಕೆ, ಇಲ್ಲಿ ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗಿರ್ಬೋದು, ಅಂದರೆ ಆಡ್ತಾ ಇದ್ದೀನಿ. ಅದು ಚಪಾತಿ ಹಿಟ್ಟು ಹಾಕೋ ಗೋಧಿನೇ ನಮಗೆ ಸಿಗ್ತಾ ಇತ್ತು, ಅದಕ್ಕೆ ನೆನೆ ಒಂದ್ರೆ ಹಾಕ್ಬಿಟ್ಟು ಕಲಸೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದ್ರೆ ಆಡ್ತಾ ಇದ್ದೀನಿ. ಎಷ್ಟೊಂದು ಜನ ಕೇಳ್ತಾ ಇರ್ತೀರಲ್ವೋ ನನಗೆ, ಯಾಕೆ ಬರೀ ನೀವು ಬರೀ ಫ್ಯಾಷನಾಗೇ ಇರ್ತೀರ ಅಥವಾ ಟ್ರೆಡಿಷ್ನಲ್ ಆಗೂ ಇರ್ತೀರ ಅಂತ ಹೇಳ್ಬಿಟ್ಟು. ನಾನು ಎರಡಕ್ಕೂ ಇಷ್ಟಪಡ್ತೀನಿ, ಇದೇ ಇಷ್ಟಪಡ್ತೀನಿ ಜಾಸ್ತಿ, ಅಥವಾ ಇದೇ ಥರ ಇರ್ತೀನಿ ಅಂತೇನೂ ಇಲ್ಲ, ಎರಡೂ ಕೂಡ ಇಷ್ಟ ಆಗುತ್ತೆ ನನಗೆ. ಟ್ರೆಡಿಷ್ನಲ್ ಆಗಿರೋಕ್ಕೂ ಇಷ್ಟನೂ, ವೆಸ್ಟರ್ನ್ ಆಗಿರೋಕ್ಕೂ ಇಷ್ಟನೇ, ಎರಡೂ ಗೊತ್ತು ನನಗೆ. ಬರೀ ವೆಸ್ಟರ್ನೇ ಗೊತ್ತು, ಟ್ರೆಡಿಷ್ನಲ್ಲೇ ಗೊತ್ತಿಲ್ಲ ಅನ್ನೋ ಥರ ಏನಿಲ್ಲ. ಎರಡೂ ಕೂಡ ಬ್ಯಾಲೆನ್ಸ್ ಮಾಡ ಏನು ಹೇಳ್ತಾರೆ, ಬ್ಯಾಲೆನ್ಸ್ ಮಾಡೋದು ಮಾಡ್ತೀನಿ ಈಸಿಯಾಗೆ. ಅಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದೆ ನನಗೆ, ಇವಾಗ ಇವಾಗ ಚಪಾತಿ ಹಿಟ್ಟು ಕಲಿಸೋದು ಪ್ರಾಕ್ಟೀಸ್ ಆಗ್ತಾ ಇದೆ, ಮುಂದೆ ಮುಂದೆ ಪ್ರಾಕ್ಟೀಸ್ ಆಗುತ್ತೆ. ಇವಾಗ ಸ್ವಲ್ಪ ಕುಕ್ಕಿಂಗ್ಗೆ ಜಾಸ್ತಿ ಇಂಟ್ರೆಸ್ಟ್ನ ಕೊಡ್ತಾ ಇದ್ದೀನಲ್ವ, ದಟ್ಸ್ ದ ರೀಸನ್. ಅಭ್ಯಾಸ ಆಗ್ತಾ ಇರುತ್ತೆ, ಬಟ್ ನನಗೆ ರೈಟು ಮೂಳೆ ಅಂತೂ ಸಖತ್ ಸಖತ್ ನೋವ್ತಾಯಿತ್ತು, ಯಾಕೋ ಗೊತ್ತಿಲ್ಲ, ಹಂಗೆ ಒಡ್ಕೊಂಬಿಟ್ನ ಎಲ್ಲಿಗಾರ ಏನಂತ ಗೊತ್ತಾಗ್ತಾಯಿಲ್ಲ ನನಗೆ. ನೋಡೋಣ. ಬಟ್ಟೆಯಲ್ಲಿ ಚಪಾತಿ ಇದನ್ನ ಕಲಿಸ್ಬಿಟ್ಟು ನಮ್ಮಮ್ಮ ಅಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ರು. ನನಗೆ ಬೆಂಡೆಕಾಯಿ ಪಲ್ಯ ಮತ್ತು ಕುಂಬಳಕಾಯಿ ಪಲ್ಯ ಅಂದರೆ ಎಲ್ಲ ಇಷ್ಟ. ಬೀಟ್ರೂಟು ಏನು ಹೇಳ್ತಾರೆ ಈ ಥರದ ಪಲ್ಯಗಳು ಜಾಸ್ತಿ ಅಷ್ಟು ಇಷ್ಟ ಆಗುತ್ತೆ. ಅದಾದಮೇಲೆ ನಮ್ಮಮ್ಮ ತಿಂಡಿ ಮಾಡ್ತಾರೆ, ನೆಕ್ಸ್ಟ್ ನಾನು ಸ್ನಾನ ಮಾಡ್ಕೊಬಂದ್ರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಾಗಿ ತಿಂಡಿ ತೊಗೊಂಡು ಬಂದೆ, ಬಟ್ ತಿಂಡಿ ತಿನ್ನಂಗಿಲ್ಲ. ಫಸ್ಟು ಬಿಫೋರ್ ಫುಡ್ಡು ಟ್ಯಾಬ್ಲೆಟ್ ಇದೆ, ಬಿಫೋರು ಫುಡ್ಡು ಟ್ಯಾಬ್ಲೆಟ್ ಇದೆ, ಆ ಟ್ಯಾಬ್ಲೆಟ್ನ ತೊಗೊಂಡು ನಾನು ಅದಾದಮೇಲೆ ನಾನು ತಿಂಡಿ ತಿಂದೆ. ನನಗೆ ಇನ್ನೂ ಅಷ್ಟು ಗೊತ್ತಾಗಿರಲಿಲ್ಲ ಅಲ್ವಾ, ನಿನ್ನೆ ತಾನೇ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಿದ್ದೆ ಅಲ್ವಾ, ಯಾವ ಟ್ಯಾಬ್ಲೆಟ್ ಯಾವಾಗ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ನೋಡ್ಕೊಂಡು ನೋಡ್ಕೊಂಡು ತೊಗೊತಾ ಇದ್ದೆ, ಬಿಫೋರ್ ಫುಡ್ ಯಾವ್ದು ತೊಗೊಬೇಕಾಗಿತ್ತು ಅದನ್ನ ತೊಗೊಂಡು ಅದಾದಮೇಲೆ ಟಾನಿಕ್ ಕುಡಿದೆ, ಆಮೇಲೆ ತಿಂಡಿನ ತಿಂದಿದ್ದು ನಾನು. ಅಪ್ಪ ಆಯಿತು ಇರ್ತಾರೆ, ನಂಗೆ ಅಭ್ಯಾಸನೇ ಇರ್ತಿರ್ಲಿಲ್ಲ ನಂಗೆ ಟ್ಯಾಬ್ಲೆಟ್ ತೊಗೊಳ್ಳೋದು. ಆ ಟಾನಿಕ್ ಅಂತೂ ಲಿಟ್ರಲಿ ವಾಮಿಟೇ ಬಂದುಬಿಡ್ಬೇಕು ಹಂಗೈತೆ, ಅದು ಕುಡಿದ್ರೆ ನನಗೊಂದು ಥರ ಥರ ಅಂತ ಅನಿಸುತ್ತೆ. ನಿಜವಾಗ್ಲೂ ಅದೆಷ್ಟು ವಾಮಿಟ್ ಬರೋಂಗಾಗುತ್ತೆ ಗೊತ್ತಾ, ಅಪ್ಪ ಮಾತ್ರ ಅಂತೂ ಇಮ್ಯಾಜಿನೇಷನು ಮಾಡಿ ಸಾರಿ ಆ ಟಾನಿಕ್ ಇಮ್ಯಾಜಿನೇಷನು ಮಾಡ್ಕೊಳೋಕ್ಕಾಗಲ್ಲ. ಅದಾದಮೇಲೆ ಮಧ್ಯಾಹ್ನಕ್ಕೆ ಒಂದು ಟ್ಯಾಬ್ಲೆಟ್ ಇತ್ತು, ಅದನ್ನು ಬ್ಯಾಗಿಗೆ ಹಾಕೊಂಡು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ.
ಇಲ್ಲ ನಮ್ಮ ಅಮ್ಮ ನಮ್ಮ ಮಮ್ಮಿ ಕೇಳಿದೆ ತಡ ನಂಗೆ ಹುಷಾರಿಲ್ಲ ಅಂತ. ನಮ್ಮ ಅಮ್ಮ ಫುಲ್ಲು ಮೂರು ಚಪಾತಿ ಪಲ್ಯ ವಾಟರ್ ಬಾಟಲು ಮತ್ತು ಇಲ್ಲಿ ಸಪೋಟನ ಕಟ್ ಮಾಡಿದ್ದಾರೆ ಫ್ರೂಟ್ಸ್ ಎಲ್ಲ ತಿನ್ನಿ ಅಂತ ಹೇಳಿದಾರಲ್ಲ, ಅದು ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಅಂದರೆ ಲಿಕ್ವಿಡ್ ಟೈಪ್ ಇರುತ್ತಲ್ಲ ಸ್ವಲ್ಪ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಟ್ ಮಾಡಿ ಇಲ್ಲಿ ಕೊಡ್ತಾವ್ರೆ. ನಮ್ಮ ಮಮ್ಮಿಗೆ ಏನಾರ ಹೇಳ್ಬಿಟ್ರೆ ತಡ ಅದನ್ನೇ ಎಲ್ಲನೂ ಪ್ಯಾಕ್ ಮಾಡಿ ಕೊಡ್ತಾವ್ರೆ. ಈಗ ತಿಂದ್ಬಿಟ್ಟು ಕ್ಲಾಸ್ಗೆ ಹೋಗೋಣ. ಕ್ಲಾಸಲ್ಲಿ ಏನಾಯ್ತು ಇವತ್ತು, ಕ್ಲಾಸಲ್ಲಿ ವೀಡಿಯೋ ಮಾಡಿದ್ದೀನಿ ನೋಡಿ. ಐ ಹೋಪ್ ನಿಮಗೆ ಬರ್ತಾ ಬರ್ತಾ ವೀಡಿಯೋಸ್ಗಳು ತುಂಬ ಇಷ್ಟಪಡ್ತಿದ್ದೀರಾ, ತುಂಬ ವ್ಯೂಸು ಲೈಕ್ಸ್ ಎಲ್ಲ ಬರ್ತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಕ್ಸ್ ನೋಡ್ತಿರ್ಬೋದು, ಚಪಾತಿ ಮತ್ತು ಸಪೋಟ ಪಲ್ಯ ನೀರು ಇಟ್ಕೊಂಡೇ ಹೊರ್ತಾ ಇದ್ದೀನಿ. ಈಗ ಟಾನಿಕ್ ಕುಡಿತಾ ಇದ್ದೀನಿ, ಇಲ್ಲಿ ನೋಡ್ತಿರ್ಬೋದು ನನ್ನ ರಿಯಾಕ್ಷನ್ನು. ಲಿಟ್ರಲಿ ನಮ್ಗೆ ಟಾನಿಕ್ ಮಾತ್ರ ಯಪ್ಪ ನೀವೇನು ವಿಷ ಕೊಟ್ಟವ್ರ ಅಂತಲೇ ಅನ್ಸುತ್ತೆ, ಬಟ್ ಒಂದು ರೇಂಜಿಗೆ ವಿಷ ಥರನೇ ಅನಿಸ್ತಾ ಇತ್ತು ನನಗೆ. ಸಖತ್ ಉಳಿ ಉಳಿ ಅದೊಂಥರ ಹೇಳೋಕ್ಕಾಗಲ್ಲ. ಒಬ್ರೊಬ್ರು ಯಪ್ಪ ನೀರನ್ನ ತೆಗೆದ್ಬಿಟ್ಟೆ ನಾನು ನೀರು ಈಗ ಕುಡಿತಾ ಇರೋದು. ಅದು ಮೂರು ಸತಿ ಟಾನಿಕ್ನ ಕುಡಿಬೇಕು. ಯಪ್ಪ ನಿಜವಾಗ್ಲೂ ಸಖತ್ ಹಿಂಸೆ ಅಂತ ಅನಿಸುತ್ತೆ. ನಾನೇ ಇಷ್ಟ ಅಂತೀನಿ. ಇನ್ನು ಡೈಲಿ ತಗೊಳ್ಳೋರು ಅದು ಹೆಂಗಿರ್ತಾರೋ ಅವ್ರಿಗೆ ಗೊತ್ತು. ಓಕೆ, ಅಲ್ಲಿ ನೋಡ್ತಿರ್ಬೋದು ಊಟ ಎಲ್ಲ ಮುಗಿಸ್ಕೊಂಡು ನಾನು ಸಾರಿ ಇರ್ತೀನಿ ಮುಗಿಸ್ಕೊಂಡು ಕ್ಲಾಸ್ಗೆ ಹೋಗಿದ್ದೆ. ಕ್ಲಾಸಲ್ಲಿ ಇವತ್ತು ಸೆಲ್ಫ್ ಐ ಮೇಕಪ್ನ ಟ್ರೈ ಮಾಡ್ತಾ ಇದ್ವಿ. ಅಲ್ಲಿ ಆ್ಯಕ್ಚುಲಾಗಿ ನನ್ನ ಫ್ರೆಂಡ್ಗೆ ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಅವಳಲ್ಲಿ ಅವಳು ಕೈ ಇದು ಕಾಣ್ತಾ ಇದೆ ನೋಡಿ, ಬ್ಲೂ ಮತ್ತು ವೈಟ್ ಕಲರು ಅವಳ ನೆನೆ. ಅವಳು ಬಂದ್ಬಿಟ್ಟು ನನ್ನ ಕಾಲೇಜ್ ಫ್ರೆಂಡು ಕೂಡ ಹೌದು. ಅದಾದಮೇಲೆ ಇಲ್ಲಿ ಮೇಕಪ್ ಕ್ಲಾಸಲ್ಲೂ ಕೂಡ ಫ್ರೆಂಡು ಅವಳು. ಅವಳಿಗೆ ವೀಡಿಯೋ ಮಾಡು ಅಂತ ಹೇಳ್ತಾ ಇದ್ದೆ. ಅವಳು ಅಲ್ಲಿ ಇಟ್ಟಿದ್ಲು. ನಾನು ಹಂಗೆ ನೆನೆ ಫಸ್ಟು ಐ ಮೇಕಪ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಜಸ್ಟ್ ಬೇಸಿಕ್ ಐ ಮೇಕಪ್ನ ಮಾಡಿ ಫೌಂಡೇಶನ್ನು ಕನ್ಸಿಲರ್ ಎಲ್ಲ ಹಾಕಿ ನನ್ನ ಫೇಸ್ ಮೇಕಪ್ಪು ಕೂಡ ಮಾಡಿಕೊಂಡೆ, ಲಿಪ್ಸ್ಟಿಕ್ಕು ಎಲ್ಲ ಹಾಕ್ಕೊಂಡು. ಬಟ್ ಲಾಸ್ಟಲ್ಲಿ ಒಂದು ಎಡ್ವರ್ಟ್ ಆಗೋಯಿತು. ಅದು ಏನು ಅಂತ ನೋಡಿ, ಮೇಕಪ್ ಎಲ್ಲ ಆ್ಯಕ್ಚುಲಾಗಿ ನಮ್ಮ ಮ್ಯಾಮ್ ಎಲ್ಲ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಕಾಂಟೋರಿಂಗ್ ಇನ್ನೂ ಒಂಚೂರು ಆಗಬೇಕಾಗಿತ್ತು, ಅದು ಬಿಟ್ಟರೆ ಎಲ್ಲ ಚೆನ್ನಾಗಿ ಬಂದು ಅಂತ ಹೇಳಿದ್ರು. ಬಟ್ ಏನಾಗೋಯಿತು ಅಂತಂದರೆ ಐಲೈನರ್ ನಂಗೆ ನೀಟಾಗೆ ಬರಲಿಲ್ಲ. ಅದೊಂದು ಬೇಜಾರಾಗೋಯಿತು. ಡೈಲಿ ಐಲೈನರ್ ಪ್ರಾಕ್ಟೀಸ್ ಮಾಡಬೇಕು ಇವಾಗ. ಡೈಲಿ ಐಲೈನರ್ನ ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತಲ್ಲ. ಆ್ಯಕ್ಚುಲಾಗಿ ನನ್ನ ಫ್ರೆಂಡು ಮಾತಾಡ್ಸಿದ್ದಾಳೆ, ಬಟ್ ಅಲ್ಲಿ ಸಾಂಗ್ ಹಾಕಿರ್ತಾರೆ ಅದರಿಂದ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ನಾನು ಇಲ್ಲಿ ಹಾಕ್ತಾ ಇಲ್ಲ. ಬೇಜಾರು ಮಾಡ್ಕೋಬಿಡಿ ಯಾರನ್ನು. ಅವಳು ಇಲ್ಲಿ ರೇಗಿಸ್ತಾ ಇದ್ಲು, ಹೆಂಗೆ ಮೇಕಪ್ ಮಾಡ್ಕೋತಾ ಇದೆಯಾ ಏನು ಎತ್ತ ಅಂತ ಹೇಳ್ಬಿಟ್ಟು ಜಸ್ಟ್ ಮಾತಾಡಿಸ್ತಾ ಇದ್ಲು. ನೋಡಿ ನನ್ನ ಮೇಕಪ್ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಾಗೆ ನಾನು ಮಾಡ್ಕೋತೀನಿ ಸೆಲ್ಫು ಅಂತ ಸಖತ್ ಭಯ ಇತ್ತು ನನಗೆ. ಬಟ್ ಇಲ್ಲ, ಚೆನ್ನಾಗೇ ಮಾಡಿಕೊಂಡೆ, ತುಂಬ ಇಷ್ಟ ಆಯಿತು ನನಗೆ ಕೂಡ. ಸೆಟ್ ಆದಮೇಲೆ ನನಗೆ ಚೆನ್ನಾಗೇ ಅನ್ನಿಸ್ತಾ ಇತ್ತು. ಬಟ್ ಏನಾಗ್ತಿತ್ತು ಅಂದರೆ ಐಲೈನರ್ ಒಂದೇ ನಂಗೆ ಪ್ರಾಬ್ಲಮ್ ಆಗೋಗಿದ್ದು. ಐಲೈನರ್ ಒಂದನ್ನ ಡೈಲಿ ಹಾಕೊಂಡು ನಾನು ಪ್ರಾಕ್ಟೀಸ್ ಮಾಡಬೇಕು. ನೋಡೋಣ, ಪ್ರಾಕ್ಟೀಸ್ ಮಾಡೋಣ. ಅದಾದಮೇಲೆ ಇಲ್ಲಿ ನನ್ನ ಐ ಮೇಕಪ್ಪು ಕಂಪ್ಲೀಟ್ ಫೇಸ್ ಮೇಕಪ್ಪು ಲಿಪ್ಸ್ಟಿಕ್ಕು ಈ ಥರ ಇತ್ತು. ಇಲ್ಲ ಇಲ್ಲಿ ಇನ್ನು ಐಲೈನರ್ನ ಹಾಕಿರಲಿಲ್ಲ ನಾನು. ಐ ಥಿಂಕ್ ಇದೇ ಲುಕ್ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಬಟ್ ನಾನು ಐಲೈನರ್ ಟ್ರೈ ಮಾಡಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಲಿಬೇಕಲ್ಲ. ಅಂದರೆ ಸೆಲ್ಫು ಸ್ವಲ್ಪ ಇನ್ನೂ ಕಲಿಬೇಕು, ಕಲ್ತಿಲ್ಲ ಇನ್ನೂ ಸೆಲ್ಫು. ಅದು ಬಿಟ್ಟರೆ ಮೇಕಪ್ ಓಕೆ ಅಂತ ಹೇಳೋರೆ. ನೋಡೋಣ, ಐಲೈನರ್ ಕಲಿಯೋಣ, ದಿನ ಪ್ರಾಕ್ಟೀಸ್ ಮಾಡೋಣ. ನನ್ನ ಫ್ರೆಂಡ್ ಬೇಡ ಕಣೆ ಹಾಕ್ಬೇಡ ಅಂತ ಹೇಳ್ತವಳೆ. ಬಟ್ ಇಲ್ಲ, ಯಾವಾಗ ತಪ್ಪು ಮಾಡ್ತೀವಿ ಅವಾಗಲೇ ತಾನೇ ಸರಿ ಮಾಡೋಕ್ಕಾಗೋದು. ನಾನು ಬರೀ ಸರಿನೇ ತೋರಿಸಿದ್ರೆ ನಿಮಗೆಲ್ಲ ಅನ್ಸುತ್ತೆ ಇವಳು ನಿಮ್ಮ ತಕ್ಷಣಕ್ಕೆ ಹೋಗ್ಬಿಟ್ಲೆ ಮೇಲಕ್ಕೆ ಅಂತ. ಇಲ್ಲ, ನಾನು ಹಿಂಗೆಲ್ಲ ತಪ್ಪು ಮಾಡೇ ಕಲಿತು ಮುಂದೆ ಹೋಗೋದು. ಓಕೆನಾ? ನೋಡಿ ಹಿಂಗೆ ಹಿಂಗೆ ಹಾಕೊಂಡಿದ್ದೀವಿ, ತಪ್ಪು ಬಂದೈತೆ, ದೆವ್ವ ಥರನೇ ಕಾಣಿಸ್ತಾರೆ ನನ್ನ ಫ್ರೆಂಡ್ ಹೇಳ್ತವಳೆ. ನಾಗವಲ್ಲಿ ಬಟ್ ಇಟ್ಸ್ ಓಕೆ, ವೆನ್ ವಿ ಡೂ ಮಿಸ್ಟೇಕ್ ವಿಲ್ ಲರ್ನ್ ಅಂತ. ಓಕೆ, ನಾನು ನಿಮಗೆ ಐಲೈನರ್ ಬಿಟ್ಟು ಇಲ್ಲೇ ಹೇಳ್ತಾ ಇದ್ದೀನಿ, ಐಲೈನರ್ ಬಿಟ್ಟು ಮೇಕಪ್ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ನ ಮಾಡಿ. ನೋಡೋಣ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ. ತಪ್ಪದೆ ನನಗೆ ಕಮೆಂಟ್ನ ಮಾಡಿ. ಐಬ್ರೋಸ್ನ ಇಗ್ನೋರ್ ಮಾಡಿ, ಐಬ್ರೋಸ್ ಮಾಡಿಸಿರ್ಲಿಲ್ಲ. ಜಸ್ಟ್ ಅದು ಅದಕ್ಕೆ ಸ್ವಲ್ಪ ಐ ಮೇಕಪ್ ಸ್ವಲ್ಪ ಆ ಥರ ಕಾಣಿಸ್ತಾ ಇತ್ತು. ನೋಡೋಣ ಫೇಸ್ ಮೇಕಪ್ಪು ಎಲ್ಲ ಹೇಗಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ನ ಮಾಡಿ. ಓಕೆನಾ? ಫೈನಲಿ ಮನೆಗೆ ಇವಾಗ ಜಸ್ಟ್ ಬಂದೆ, ಜಸ್ಟ್ ವಾಶ್ರೂಮ್ ಹೋಗಿ ಬಂದಿದ್ದು. ಬ್ಯಾಗಿಲ್ಲ ಐತೆ, ಬಾಕ್ಸ್ ಏನಿರೋದು ಅಂದರೆ ಫಸ್ಟೇ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 7:49 ಆಗಿದೆ. ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು ಶಾಪಿಂಗ್ ಅಂತಂದರೆ. ನೆಕ್ಸ್ಟ್ ವೀಕ್ ಪೋರ್ಟ್ಫೋಲಿಯೋ ಐತೆ ನಮ್ಮದು, ಆ ರೀಸನ್ಗೋಸ್ಕರ ಸ್ಯಾರಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ ನಾನು ನನ್ನ ಫ್ರೆಂಡು. ಹಾಗೆ ನನ್ನ ಫ್ರೆಂಡ್ ಅವ್ರು ನೆನೆ ಬರ್ಡೇ ಇತ್ತು, ಅವ್ರು ಟ್ರೀಟ್ ಬೇರೆ ಕೊಡಿಸಿದ್ಲು, ನಾನು ಕೇಕ್ ಮಾಡಿಸಿದೆ ಅದಕ್ಕೆ. ಒಂದು ಸಾರಿ ತೊಗೊಬಂದೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಇವಾಗ ನನ್ನ ಅಪ್ಪ ನನಗೆ ನಿಜ ಹೇಳ್ಕೊಳಕ್ಕಾಗಲ್ಲ, ನನ್ನ ಮೋಸ್ಟ್ ಡ್ರೀಮ್ಡ್ ಥಿಂಗ್ ಇಲ್ಲಿದೆ ನನ್ನ ಕಣ್ಣು ಮುಂದೆನೆ ತೋರಿಸ್ತೀನಿ ನಿಮಗೆಲ್ಲ. ಇಷ್ಟೊಂದು ಖುಷಿ ಏನಕ್ಕೆ ಪಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ, ನಮ್ಗೆ ಗೊತ್ತಾಗುತ್ತೆ. ಓಕೆ, ನೋಡ್ತಿರ್ಬೋದು ಸ್ಮಾಲ್ ಅದು ಕ್ಯೂಟ್ ಅಕ್ವೇರಿಯಮ್ಮು, 4 ಫಿಶ್ ಇದೆ, ಗೋಲ್ಡ್ ಫಿಶು. ನನಗೆ ನಿಜವಾಗ್ಲೂ ಎಷ್ಟು ವರ್ಷ ಅನ್ಗಟ್ಲೆಯಿಂದ ಕಾಯ್ದಿದ್ದೀನಿ ಫಿಶ್ಗೋಸ್ಕರ. ನನಗೆ ಫಿಶ್ ಅಂತ ಅಂದರೆ ಸಖತ್ 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 ಇಷ್ಟ ಇದು ಬಂದ್ಬಿಟ್ಟು. ಗೋಲ್ಡ್ ಫಿಶ್ 4 ಫಿಶ್ ಇದೆ,
ಸಖತ್ ಇಷ್ಟ ಆಗ್ಬಿಟ್ಟೈತೆ ನಮ್ಮನೇಲಿ ಇವತ್ತೇ ತಂದಿದ್ರು. ಬಲ್ಗೆಯಿಂದ ಕಾಯ್ತಾ ಇದ್ದೆ ನಾನು. ಆ್ಯಕ್ಚುಲಾಗಿ ನನಗೂ ಹೋಗಿ ತರಬೇಕು ಅಂತ ಇಷ್ಟ ಇತ್ತು, ಬಟ್ ನನಗೆ ಕ್ಲಾಸ್ ಇದ್ದಿದ್ದರಿಂದ ಹೋಗಿರಲಿಲ್ಲ. ನಮ್ಮ ಅಕ್ಕ ಬಾಬಾ ಹೋಗಿ ತೊಗೊಂಡು ಬಂದಿದ್ರು. ಅದು ನೋಡಿ ಎಷ್ಟು ಕ್ಯೂಟಾಗಿ ಆಟಾಡ್ತವೆ ಗೊತ್ತಾ, ಎಷ್ಟು ರೆಸ್ಪೋ ಅಂದರೆ ಒಂಥರ ಅದು ಅದಕ್ಕೇನೋ ಲಿಂಕು ನನಗೆ ಜಾಸ್ತಿ ಫಿಶ್ ಜೊತೆ. ಫಿಶ್ಶು ನನಗೆ ಫಿಶ್ ಅಂತ ಅಂದರೆ ಪಂಚ ಪ್ರಾಣ ನಿಜವಾಗ್ಲೂ. ಸ್ವೀಟ್ ಎಷ್ಟು ಇಷ್ಟಪಡ್ತೀನೋ ಅದಕ್ಕಿಂತ ತ್ರಿಬ್ಬಲ್ ಅಂತಲೇ ಹೇಳ್ಬೋದು ನನಗೆ ಫಿಶ್ ಅಂತ ಅಂದರೆ ಪಂಚ ಪ್ರಾಣ. 4 ಫಿಶ್ ಇದೆ. ಅದು ಯಾವ ಫಿಶ್ಶು ಅಂತಂದರೆ ಗೋಲ್ಡ್ ಫಿಶ್ಶು, ಗೋಲ್ಡ್ ಫಿಶ್ ಅಂತಲೇ ಅಂತ ಅನಿಸುತ್ತೆ. ನೋಡೋಣ ಇರಿ, ನಮ್ಮ ಅಕ್ಕಂಗೆ ಕೇಳ್ಬಿಟ್ಟು ಫೋನ್ ನಿಮಗೆ ಆಮೇಲೆ ವೀಡಿಯೋದಲ್ಲಿ ತಿಳಿಸ್ತೆ, ಯಾಕಂದರೆ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡಬೇಕು. ಅದು ಯಾವ ಫಿಶ್ ನೇಮ್ ಕೇಳ್ಬಿಟ್ಟು ಹೇಳ್ತೀನಿ ರೀ. ಕರೆಕ್ಟಾಗಿ ಹೇಳಿದ್ದೀನಿ ನಾನು, ಗೋಲ್ಡ್ ಫಿಶ್. ಅದು 4 ಫಿಶ್ ಇದೆ, 4 ಫಿಶ್ ಇದೆ. ಇವತ್ತು ನಮ್ಮ ಕ್ಲಾಸ್ಗೆ ಹೋಗ್ತೀನಲ್ಲ, ಅಲ್ಲಿ 2 ಫಿಶ್ಶು ಸತ್ತೋಯ್ತು. ಬಟ್ ನಾನು ಹೇಳಿದ್ರು ಬೆಳಿಗ್ಗೆ ನಮ್ಮ ಅಕ್ಕ ತಗೋಬರ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ನಾನು ಅಲ್ಲಿ ಸದೋಗಲ್ಲ, ಅದರಲ್ಲಿ ಹೊಡ್ಕೊಂಡ್ಬಿಟ್ಟಿದ್ದೀನಿ. ಖಾಲಿ ಬೇರೆ ರೋಡಿತ್ತ, ಫಿಶ್ ಹೆಂಗಿದೆ ಅಂತ ಹೇಳಿ ನೋಡು ಅರ್ಜೆಂಟಲ್ಲಿ ಹೊಡ್ಕೊಡ್ಕೊ ಅಂದರೆ ಕತ್ತು ನನ್ನ ಡ್ರೀಮ್ ಅಂತ ಅಂದ್ಬಿಟ್ಟು. ಚಿಕ್ಕ ವಯಸ್ಸಿಂದ ನನಗೆ ಫಿಶ್ ಸಾಕ್ಬೇಕು, ಫಿಶ್ ಸಾಕ್ಬೇಕು ಅಂದ್ಬಿಟ್ಟು ನಮ್ಮ ಮನೇಲಿ ತಂದುಕೊಡ್ತಾ ಇರಲಿಲ್ಲ. ಯಾಕಂದರೆ ನೀಟಾಗಿ ಮೇಂಟೈನ್ ಮಾಡ್ತೀವಿ ಇಲ್ವೋ ಏನು ಅಂತ ಅಂದ್ಬಿಟ್ಟು ಅವ್ರು ತಂದುಕೊಡ್ತಾ ಇರಲಿಲ್ಲ. ಸ್ಟೋನ್ಸು ತೊಗೊಂಡವ್ರು ಅಂತ, ಬಟ್ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದಾರೆ, ಹಾಕೇ ಇಲ್ಲ ಅವರು. ನೋಡೋಣ, ಸ್ಟೋನ್ಸು ತೊಗೊಂಡು ಅದಕ್ಕೆ ಚೆನ್ನಾಗೆ ಸಾಕಬೇಕು. 2 ಟೈಮ್ ಫುಡ್ ಹಾಕ್ಬೇಕಂತೆ, 1 ಟೈಮ್ ಅಲ್ಲ, 2 ಟೈಮ್ ಫುಡ್ಡು. ಎಷ್ಟಷ್ಟಿರುತ್ತೆ? 4. ಎಷ್ಟಷ್ಟು ಫುಡ್ ಹಾಕ್ಬೇಕು ಅದಕ್ಕೆ? ಟೈಮಿಂಗ್ಸ್ ಇವತ್ತೇನು ಟೈಮಿಂಗ್ಸ್ ಇದೆಯಾ? ನಾಳೆ ಬೆಳಿಗ್ಗೆ ಅಷ್ಟೇ ಟೈಮ್. ಸಾಯಂಕಾಲನೂ ಹಾಕ್ಬೇಕು ಅಂದರೆ? ಅದೇ ಸಾಯಂಕಾಲ ಬೆಳಿಗ್ಗೆ, ಬೆಳಿಗ್ಗೆ 8 ಗಂಟೆಗೆ ಹಾಕಿದ್ರೆ ಮತ್ತೆ ಸಾಯಂಕಾಲ 8 ಗಂಟೆಗೆ ಅದಕ್ಕೆ ಫುಡ್ ಹಾಕ್ಬೇಕು. ನನಗಂತೂ ಸಖತ್ ಸಖತ್ ಇಷ್ಟ, ತಿನ್ನಕ್ಕೆ ಎಷ್ಟು ಇಷ್ಟಪಡ್ತೀನೋ ಫಿಶ್ನ, ಅದಕ್ಕೆ ಸಾಕೋಕ್ಕೆ ಸಾಕೋಕ್ಕೆ ಕೂಡ ಅಷ್ಟೇ ಇಷ್ಟಪಡ್ತೀನಿ ನಾನು. ಸ್ವೀಟ್ಸ್ ಏನು ಇಷ್ಟಪಡ್ತೀನೋ ಅದಕ್ಕೂ ತ್ರಿಬ್ಬಲ್ ಅಂತ ಹೇಳ್ತಿದ್ದೀನಿ. ಅಷ್ಟು ನನಗೆ ಫಿಶ್ ಅಂತಂದರೆ ಪಂಚಪ್ರಾಣ. ಫಿಶ್ ವೀಡಿಯೋಸ್ಗಳನ್ನ ನೋಡ್ತೀನಿ, ಬಟ್ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತಲ್ಲ, ಬಟ್ ಅದನ್ನು ಸಾಕೋದು, ನೋಡೋದು, ಅದನ್ನು ತಿನ್ನೋದು, ಈ ಥರದ್ದು ಅಂತಂದರೆ ತುಂಬ ಇಷ್ಟ. ಹೆಂಗೆ ಅನಿಸ್ತಾ ಇತ್ತು ಫಿಶ್ ತಂದಿರೋದು? ಚೆನ್ನಾಗಿದೆ, ಮೇಂಟೈನ್ ಮಾಡ್ತಾರೆ ಅಂತ ನೋಡಿ. ಮೇಂಟೈನ್ ಮಾಡ್ತೀನಿ, ಅದಕ್ಕೂ 2 ಡೇಸ್ ಒಂದ್ಸಲ ನೀಟಾಗಿ ತೊಳಿಬೇಕು, ಮಾಡಬೇಕು. ನೋಡೋಣ. ಆಮೇಲೆ ಇವತ್ತು ನಾವು ಅದೇ ನನ್ನ ಫ್ರೆಂಡ್ ಜೊತೆ ಸುಮಂಗಲಿಗೆ ಹೋಗಿದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ನನಗೆ ಒಂದು ಈ ಸಾರಿ ಇವೇ ಇಷ್ಟ ಆಗ್ಬಿಡ್ತು. ನನಗೆ ಅದನ್ನು ಬಿಟ್ಟು ಬರೋಕ್ಕೆ ಆಗ್ತಿರ್ಲಿಲ್ಲ. ನನ್ನ ಫ್ರೆಂಡ್ ಮತ್ತು ನನ್ನ ಫ್ರೆಂಡ್ ಅವ್ರ ಆಂಟಿ ಅಂತಂದ್ರೆ ಚಿಕ್ಕಮ್ಮ ಹೋಗಿದ್ವಿ, ಅವರೆಲ್ಲ ಅವರು ಆ್ಯಕ್ಚುಲಾಗಿ ಕಾಂಟೆಂಟ್ ಸರಿ ನೋಡ್ತಿದ್ರು. ನನಗೆ ನೋಡಿದೆ, ಅವರು ಕೇಳಿದೆ ತೊಗೊಳ್ಳಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಅವರು ಇಲ್ಲ ಬೇಡ ಅಂತಂದರು. ಆಮೇಲೆ ಯೋಚನೆ ಮಾಡಿದೆ, ಯೋಚನೆ ಮಾಡಿದೆ, ಪ್ರೈಸ್ ನೋಡಿದೆ, ಪ್ರೈಸು ಸ್ವಲ್ಪ ಕಮ್ಮಿನೇ, 550 ರುಪೀಸ್ ಇತ್ತು. ಸರಿ, ನನಗೆ ಈಗ ಹೆಂಗಿದ್ರೆ ಫೋಟೋಶೂಟು ಎಲ್ಲ ಪ್ಲ್ಯಾನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಸ್ತೀನಿ ಅಲ್ವಾ, ಸರಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಇದು ಒಂದು ಸಾರಿ ಚೆನ್ನಾಗಿದೆ, ಒಂದಿನ ವೇರ್ ಮಾಡಿಬಿಟ್ಟು ಫೋಟೋಶೂಟ್ ಮಾಡಿಸ್ತೀನಿ. ನೋಡಿ, ಇನ್ಮೇಲಿಂದ ಒಳ್ಳೆ ಒಳ್ಳೆ ಕಂಟೆಂಟ್ ವೀಡಿಯೋಸ್ಗಳು ಬರುತ್ತೆ, ನಿಮಗೆ ಸಖತ್ ಇಷ್ಟ ಆಯಿತು. ಓಪನ್ ಮಾಡಲ್ಲ, ಓಪನ್ ಮಾಡಿದಾಗ ಯಾವ್ದಾರ ನಿಮಗೆ ಕಂಡಿದಾಗಲೂ ತೋರಿಸ್ತೀನಿ. ಇದಿಷ್ಟು. ಇವಾಗ ಮನೆಗೆ ಬಂದಿದ್ದೀನಿ, ಫುಲ್ ಟಯರಿಂಗ್ ಡೇ ಆಗೈತೆ. ಮೊದಲೇ ನನಗೆ ಹುಷಾರಿಲ್ಲ, ನನಗೆ ಇವತ್ತು ಇಲ್ಲಿ ಹೆಂಗೆ ಆಗ್ತಿತ್ತು ಅಂದರೆ ಸಾರಿ ನೋಡ್ಬೇಕಾದ್ರೆ ಅಲ್ಲಲ್ಲೇ ತಲೆ ಸುತ್ತ ಥರ ಅನಿಸ್ತಾ ಇತ್ತು. ಅಲ್ಲಿ ಪಪ್ಪ ಸರ್ ವರ್ಕ್ ಮಾಡ್ತಾರಲ್ಲ, ಅವ್ರ ಹತ್ರ ಸೇರಿಸ್ಕೊಂಡು ಸೇರಿಸ್ಕೊಂಡು ಕೂತಿದ್ದೀನಿ. ಅದೇನಿಗೆ ಹಂಗೆ ಆಗ್ತಿದ್ದು ಗೊತ್ತಿಲ್ಲ, ಅಲ್ಲೇ ತಲೆ ಸುತ್ತು. ಆಮೇಲೆ ಅವ್ರು ಉಪ್ಪು ಕೂಡ ಕೊಟ್ಟರು, ಇಷ್ಟೊಂದು ತಲೆ ಸುತ್ತ ಇದೆ. ಅಲ್ಲೇ ನಿಂತಿದ್ದೀನಿ, ಅಲ್ಲೇ ತಲೆ ಸುತ್ತ ಬರೋ ಥರ ಆಗ್ತಿತ್ತು. ಅವರು ಉಪ್ಪು ಕೂಡ ಕೊಟ್ಟರು, ಉಪ್ಪು ಸ್ವಲ್ಪ ತಿಂದುಬಿಟ್ಟು ಸ್ವಲ್ಪ ಅಲ್ಲೇ ಕೂತಿದ್ದೆ. ನಾನು ಎಲ್ಲೂ ಎದ್ದೋಗ್ಲಿಲ್ಲ, ನನಗೆ ಅಲ್ಲಿ ಆಗ್ತಾನೇ ಇರಲಿಲ್ಲ. ಅದಾದಮೇಲೆ ನಾನು ಈ ಸ್ಯಾರಿ ನೋಡಿದ್ದು ತುಂಬ ಇಷ್ಟ ಆಯಿತು. ಸರಿ, ಹೆಂಗಿದ್ರು ಫೋಟೋಶೂಟ್ ಮಾಡ್ಸೋಕ್ಕೆ ಮಾಡ್ತಿರ್ತೀನಲ್ವಾ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ನಿಮಗೆಲ್ಲ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ನ ಮಾಡಿ. ಸರಿ, ಇದು ಸುಮಂಗಲಿಲಿ. ಓಕೆ, ನಾನು ಹಾಸ್ಪಿಟಲ್ಗೆ ಏನಾಯ್ತು ಏನು ಅಂತ ಹೇಳಿಲ್ಲ, ಅದನ್ನು ಹೇಳಿಬಿಟ್ಟು ಇವಾಗ ವ್ಲಾಗ್ನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ನೋಡಿ, ಎದ್ರುಕೊಂಡು ನೋಡ್ತಾವೆ ನೋಡಿ, ಇಲ್ಲಿ ಕೈ ಇಡ್ತಾ ಇದ್ದಂಗೆ. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಅದೆಷ್ಟು ಚೆನ್ನಾಗಿ ಬಾಯೆಲ್ಲ ಬಿಡ್ತಿದೆ ಗೊತ್ತಾ. ಇಲ್ಲಿ ಬಾ, ಹೊಯ್, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಇದು ಎಷ್ಟು ದೊಡ್ಡದಾಯ್ತಲ್ಲ, ಮುದ್ದುಮರಿ, ಮುದ್ದುಮರಿ, ಇಲ್ಲಿ ಮುದ್ದು. ಎದ್ರುಕೊಂಡು ಎದ್ರುಕೊಂಡು ಓಡುತ್ತಾ ಇದೆ ಅದು. ಪ್ಲೀಸ್, ಯಾರು ಚೈಲ್ಡಿಶ್ ಅಂತ ಅನ್ಕೊಬಿಡಿ, ನನಗೆ ಯಾಕೋ ಫಿಶ್ ಅಂತಂದರೆ ತುಂಬ ಇಷ್ಟ. ಅದನ್ನ ಮುದ್ದು ಮರಿ ಅಂತೆಲ್ಲ ಮಾತಾಡಿಸ್ತಾ ಇದ್ದೆ, ತುಂಬ ಚೈಲ್ಡಿಶ್ ಅನ್ಕೋಬೇಡಿ. ಹಂಗೆ ಅಂದ್ಕೊಂಡ್ರು ಪರವಾಗಿಲ್ಲ, ಬಟ್ ನನಗದು ಏನೋ ಸಖತ್ 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 ಇಷ್ಟ. ಓಕೆ, ಹಾಸ್ಪಿಟ್ಲದ್ದು ಏನಾಯಿತು ಅಂತ ಹೇಳೇ ಇರಲಿಲ್ಲ ನಿಮಗೆ ನಾನು. ಏನಾಗಿತ್ತು ಅಂತ ಅಂದರೆ, ನನಗೆ ಸ್ವಲ್ಪ ದಿನದಿಂದ ಆ್ಯಕ್ಚುಲಾಗೆ ನಮ್ಮ ಅಕ್ಕ ಬಿ ಪಿ ಚೆಕ್ ಮಾಡ್ಕೊತಾರಲ್ಲ ನಮ್ಮ ಅಕ್ಕ ಬಾಬಾ, ಆವಾಗ ನನಗೂ ಒಂದಿನ ಬಿ ಪಿ ಚೆಕ್ ಮಾಡಿದ್ರು ನಮ್ಮ ಅಕ್ಕ. ಆವಾಗ ಲೋ ಬಿ ಪಿ ಬಂತು, ಅದಾದಮೇಲೆ ಕಂಟಿನ್ಯೂಸ್ ಟೆಸ್ಟ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಮನೇಲೇ. ಆವಾಗ ಅಂದರೆ ಒಂದು ಅವಾಗವಾಗ ನಮ್ಮ ಅಕ್ಕನ ಮನೆಗೆ ಹೋದಾಗ ಅಥವಾ ಅವ್ರು ಇಲ್ಲಿಗೆ ಬಂದಾಗ ಚೆಕ್ ಮಾಡ್ಕೊತಾ ಇದ್ದೆ, ಲೋ ಬಿ ಪಿ ಆಗ್ತೆ ಅಂತ ತೋರಿಸ್ತಾ ಇತ್ತು. ಇದಾಗಕ್ಕಿಂತ ಮುಂಚೆ ನನಗೆ ಬೆನ್ನು ಅದೇ ಆಕ್ಸಿಡೆಂಟ್ ಆಗಿತ್ತು ಬೆಂಗಳೂರಲ್ಲಿ ಅಂತ ಹೇಳಿದಲ್ಲ, ಆವಾಗ ಅಲ್ಲಿ ನೋವು ಬರ್ತಿತ್ತು. ಹಿಂಗೇನೇ ಆಗ್ತಾ ಇತ್ತು ನನಗೆ, ಸ್ವಲ್ಪ ಲೈಟಾಗಿ ತಲೆ ಸುತ್ತದು, ಅಲ್ಲಲ್ಲೇ ಒಂಥರ ಮಂಜು ಮಂಜು ಕಣ್ಣೆಲ್ಲ ಮಂಜು ಮಂಜಾಗಿ ಕುತ್ಕೊಳ್ಳೋಣ ಅಂತ ಅನಿಸೋದು, ಮತ್ತು ತಲೆ ಸುತ್ತು ಬರೋದು, ಈ ಥರ ಎಲ್ಲ ಆಗ್ತಿತ್ತು ನನಗೆ. ಮೈಕೆಲ್ಲ ನೋವೋದು ಈ ಥರ ಎಲ್ಲ. ಸರಿ ಅಂತ ಹೇಳ್ಬಿಟ್ಟು ನನ್ನೇ ಸ್ವಲ್ಪ ಇನ್ನೂ ಏನೋ ಪರ್ಸ್ನಲ್ ಪ್ರಾಬ್ಲಮ್ಸ್ ಕಳೀತು, ಅದನ್ನೆಲ್ಲ ಯೂಟ್ಯೂಬಲ್ಲಿ ಹೇಳೋಕ್ಕಾಗಲ್ಲ, ಐ ಆಮ್ ಸಾರಿ. ಆ ರೀಸನ್ಗೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ದೆ. ಯಾವ ಹಾಸ್ಪಿಟಲ್ ಏನೂ ಕೂಡ ಹೇಳಲ್ಲ, ಹಾಸ್ಪಿಟಲ್ಗೆ ಕೂಡ ಹೋಗಿದ್ದೆ. ಹಾಸ್ಪಿಟಲ್ಗೆ ಹೋದಾಗ ಅವರು ಒಂದು ಚೆಕಪ್ ಮಾಡಿಬಿಟ್ಟು, ಇನ್ನೊಂದು ಚೆಕಪ್ ಮಾಡಿಬಿಟ್ಟು ಏನು ಹೇಳ್ತಾರೆ ಅಂತಂದರೆ, ಏನೋ ಪ್ರಾಬ್ಲಮ್ ಆಗಿದೆ, ಪ್ರಾಬ್ಲಮ್ ಆಗಿದೆ. ಅದಾದಮೇಲೆ
ಅದರ ಇನ್ಫೆಕ್ಷನ್ ಥರನೂ ಕೂಡ ಆಗಿದೆ. ಮೇನ್ ಒಂದು ಪ್ರಾಬ್ಲಮ್ ಆಗಿದೆ, ಒಂದು ಲೋ ಬಿ ಪಿ ಆಗಿದೆ ನನಗೆ, ಮತ್ತು ಇನ್ನೊಂದು ಬಂದುಬಿಟ್ಟು ಇನ್ಫೆಕ್ಷನ್ ಥರ ಆಗಿದೆ, ಇನ್ನೊಂದು ಬಂದುಬಿಟ್ಟು ಮೇನ್ ಪ್ರಾಬ್ಲಮ್ ಆಗಿದೆ ನನಗೆ. ಓಕೆನಾ? ಇದನ್ನು ಕೇಳಿ ಅಪ್ಪ ನನಗೆ ತಲೆ ಸುತ್ತೆ ಬಂದುಬಿಡ್ತವ್ರು. ನೀವು 6 to 8 liters ಆಫ್ ನೀರು ಕುಡಿಬೇಕು, ಜ್ಯೂಸು ಅಂದರೆ ಲಿಕ್ವಿಡ್ ಐಟಮು ಅಷ್ಟು ತೊಗೊಬೇಕು. ನೀವು ಊಟ ಸರಿ ಮಾಡಬೇಕು, ಪ್ರೋಟೀನು ಕ್ಯಾಲ್ಶಿಯಮ್ಮು ಈ ಥರದ್ದೆಲ್ಲ ತೊಗೊಬೇಕು. ಸಖತ್ ಅಂದರೆ ಸಖತ್ ವೀಕಿದ್ದೀರಾ ಅಂತ ಹೇಳಿದ್ರು. ಅದಾದಮೇಲೆ ನಂಗೆ ಒಂದ್ಸತಿ ಡೆಂಗ್ಯೂನು ಏನೋ ಬಂದಾಗ ನಮ್ಮ ಮನೇಲಿ ನನಗೆ ತುಂಬ ಪ್ಲೇಟ್ಲೆಟ್ ಕಮ್ಮಿಯಾಗಿ ಸಾಯ ಥರ ಆಗಿಬಿಟ್ಟಿದೆ. ಅಂತೂ ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟಿದ್ರೆ ಸತ್ತೋಗ್ಬಿಡ್ತಿದ್ದೆ. ನಾನು ಪ್ಲೇಟ್ಲೆಟ್ನ ಹಾಕಿದ್ರು ನನಗೆ, ಅವರು ಏನಾರ ಚೇಂಜ್ ಬ್ಲಡ್ ಗಿಡ್ ಏನಾರು ಹಾಕಿಸ್ಕೊಂಡಿದ್ದೀರಾ ಅಂತ ಕೇಳಿದ್ರು ನನಗೆ. ಇಲ್ಲ, ನಾನು ಬ್ಲಡ್ ಏನು ಹಾಕಿಸ್ಕೊಂಡಿಲ್ಲ. ಬಟ್ ನನಗೆ ಅದಕ್ಕಿಂತ ನಿನ್ನೆ ಹೋಗಿದ್ದೆ ನಾನು ಹಾಸ್ಪಿಟಲ್ಗೆ. ಮೊನ್ನೆ ನಮ್ಮ ಅಕ್ಕ ಗ್ಯಾಪ್ಸಿಲ್ಲು, ನಿನಗೆ ಪ್ಲೇಟ್ಲೆಟ್ ಹಾಕಿರೋದು ಯೋಚ್ ತಲೆಯಲ್ಲಿರಲಿ, ಅದು ಸ್ವಲ್ಪ ಜ್ಞಾನದಲ್ಲಿ ಏನಂತಾರೆ ಬಾಡಿನ ಕೇರ್ ಮಾಡ್ಕೊ, ಹೆಲ್ತ್ನ ಕೇರ್ ಮಾಡ್ಕೊ ಅಂತ ಹೇಳಿದ್ಲು. ಅದಕ್ಕೆ ನಾನು ಅವ್ರಿಗೆ ಬ್ಲಡ್ ಹಾಕಿಸ್ಕೊಂಡಿಲ್ಲ, ಬಟ್ ಪ್ಲೇಟ್ಲೆಟ್ನ ಹಾಕಿಸ್ಕೊಂಡಿದ್ದೀನಿ ಅಂತ ಹೇಳಿದ್ದೆ ಡೆಂಗ್ಯೂ ಬಂದಾಗ. ಡೆಂಗ್ಯೂನೋ ಟೈಫಾಯ್ಡ್ ಏನೋ ಬಂದಾಗ ಹಾಕಿಸ್ಕೊಂಡಿದ್ದೀನಿ ನಾನು ಪ್ಲೇಟ್ಲೆಟ್ನ. ಅವ್ರಿಗೆ ಹಂಗಂದೆ ಬ್ಲಡ್ ಹಾಕಿಸ್ಕೊಂಡಿಲ್ಲ ಬಟ್ ಪ್ಲೇಟ್ಲೆಟ್ ಹಾಕಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವಾಗ ಅವ್ರು ಅಂದರು ಈ ಥರದ ಚೇಂಜಸ್ ಕೂಡ ಆದ್ರೂ ಕೂಡ ಆಗುತ್ತೆ, ನೀವು ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಬರಬೇಕು. ಫುಡ್ಡು ಅಥವಾ ಈ ಥರದ ಕ್ಯಾಲ್ಶಿಯಮು ಪ್ರೋಟೀನು ಈ ಥರದೆಲ್ಲ ಡಯಟ್ ಫಾಲೋ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಬರಬೇಕು. ವಾಟರ್ ಅಂತೂ ಕನ್ಸಿಸ್ಟೆನ್ಸಿ ಮಾಡ್ತಾನೆ ಇರಬೇಕು ನೀವು ಅಂತ ಹೇಳಿದ್ರು. ಸಕ್ಕದಂದರೆ 100-60 ಎಷ್ಟು ಬಿ ಪಿ ಇದೆ, 100-80 ಅವರು 2 ಸತಿ ನನಗೆ ಬಿ ಪಿ ಚೆಕ್ ಮಾಡಿದ್ರು. ಒಂದು ಸತಿ ಸ್ಟಾರ್ಟಿಂಗಲ್ಲೇ ಚೆಕ್ ಮಾಡಿದ್ರು, ಅದಾದಮೇಲೆ ಮೇನ್ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾದ್ರೆ ಒಂದ್ಸತಿ ಚೆಕ್ ಮಾಡಿದ್ರು. ಯಾರು ಇನ್ನೊಬ್ರು ಚೆಕ್ ಮಾಡಿದಾಗ 80 ಎಷ್ಟೋ ಬಂದಿತ್ತು, 100-80. ಇನ್ನೊಬ್ರು ಚೆಕ್ ಅಂದರೆ ಮೇನ್ ಡಾಕ್ಟರ್ ಚೆಕ್ ಮಾಡಿದಾಗ 100-60 ಎಷ್ಟೋ ಬಂದುಬಿಡ್ತು. ನಿಜವಾಗ್ಲೂ ಅವರೇ ಶಾಕ್ ಆಗ್ಬಿಡ್ರಿ, ಏನು ಇಷ್ಟೊಂದು ಲೋ ಬಿ ಪಿ ಆಗ್ತಿದೆ ಅಂತ ಹೇಳ್ಬಿಟ್ಟು. ಆ ರೀಸನ್ಗೋಸ್ಕರ ಎಲ್ಲ ತೊಗೊತಾ ಇರಬೇಕು. ತೋರಿಸ್ತೀನಿ ಇವಾಗ ನಾನು ನಿಮಗೆ ಎಷ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಇದು ಒಂದು ಟ್ಯಾಬ್ಲೆಟು, ಇದು ಬಂದುಬಿಟ್ಟು ಆಲ್ಮೋಸ್ಟ್ 1, 2, 3, 4, 5, 6, 7, 8, 9, 10, 11, 12, 13, 14, 15 ಮಾತ್ರ ಇದು. ಅದಾದಮೇಲೆ 1, 2, 3, 4, 5, 6, 7, 8 ಮಾತ್ರ ಇದ್ದು. ಅದಾದಮೇಲೆ ಇದು ಒಂದು ಶಿರಪ್ಪು ನೋಡ್ತಿದ್ರೆ ಇಷ್ಟು ಖಾಲಿ ಆಗೈತೆ ನೆನ್ನೆಯಿಂದ, ಇವಾಗ ಕುಡಿಬೇಕು ಮತ್ತೆ ಶಿರಪ್ಪು. ಅದಾದಮೇಲೆ ಇದೆ ಇಲ್ಲಿ ತೋರಿಸ್ತೀನಿ. ಅದಾದಮೇಲೆ ಇದು ಸ್ಕಿನ್ಗೂ ಕೂಡ ತೋರಿಸ್ತಿಲ್ಲ, ಪಿಂಪಲ್ ಆಗ್ತಿದೆಯಲ್ಲ. ನೀವೆಲ್ಲ ಮೇಕಪ್ದು ಕೇಳ್ತಿದ್ರ ವೀಡಿಯೋ, ಫಸ್ಟ್ ನಾನು ಕ್ಲಿಯರ್ ಮಾಡ್ಕೋತೀನಿ. ಆ ರೀಸನ್ಗೋಸ್ಕರ ಇದೇನೋ ಕ್ರೀಮ್ ಕೊಟ್ಟಿದ್ದಾರೆ, ಕ್ರೀಮ್ನ ಅಪ್ಲೈ ಮಾಡಬೇಕು. ಅದಾದಮೇಲೆ ಇದು ಫೇಸ್ಗೆ ಸೋಪು, ಇದೊಂದು ಸೋಪ್ ಇದೆ. ಅದಾದಮೇಲೆ ಇದು ಇನ್ನೊಂದು ತೋರ್ಸೋಕ್ಕಾಗಲ್ಲ ಇದು ಏನು ಅಂತ ಹೇಳ್ಬಿಟ್ಟು, ನಿಮ್ಗೆ ತೋರಿಸ್ಬಿಟ್ರೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮು ಅಂತ ಹೇಳ್ಬಿಟ್ಟು. ಇದು ಇನ್ನೊಂದು ಏನೋ ಸ್ಪ್ರೇ ಥರ. ಇಷ್ಟು ತೊಗೋತಾ ಇರಬೇಕು ನಾನು. ಅಪ್ಪ ನಾನು ನಿಜವಾಗ್ಲೂ ಹೆಂಗೆ ಆಗ್ಬಿಡೈತೆ ಅಂದರೆ, ಇಷ್ಟೊಂದು ವೀಕ್ ಇದ್ದ ನಾನು ಅಂತ ಹೇಳ್ಬಿಟ್ಟು. ಮಧ್ಯಾಹ್ನದ ಆ್ಯಕ್ಚುಲಾಗಿ ಕುಡ್ತಿಲ್ಲ, ಇವಾಗಲೇ ಕುಡಿದ್ಬಿಡ್ತೀನಿ ಹಂಗೆ ಮಾತಾಡ್ಕೊಂಡು. ಮಧ್ಯಾಹ್ನ ನಾನು ಈಗ ಬಂದಿದ್ದಲ್ಲ 8 ಗಂಟೆಗೆ, ಆ ರೀಸನಿಂದ ಮಧ್ಯಾಹ್ನ ನಾನು ಕುಡಿಯೋಕ್ಕೆ ಆಗಿರಲಿಲ್ಲ. ಇದನ್ನು 3 times a day ಕುಡಿಬೇಕು. ಯಾವತ್ತೇ ಆಗಲಿ ನೀವು ಈ ಥರ ಲಿಕ್ವಿಡ್ ಏನಾರ ಇದು ಮಾಡ್ತಿದ್ರೆ ಅಂತಂದರೆ ಶೇಕ್ ಮಾಡಿಬಿಟ್ಟು ಕುಡೀರಿ. ನನಗಂತೂ ಹೆಲ್ತಲ್ಲಿ ಸಖತ್ತು ಡಿಗ್ರೇಡ್ ಮಾಡಿಬಿಟ್ಟಿದ್ದೀನಿ ನಾನು. ಇವಾಗ ಒಂದು ಮಟ್ಟಕ್ಕೆಲ್ಲ ತೊಗೊಂಬರಬೇಕು. ಅವರಂತೂ ಶಾಕೇ ಆಗಿಬಿಟ್ರು, ಇಷ್ಟೊಂದು ಲೋ ಬಿ ಪಿ ಇದೆ, ಇಷ್ಟೊಂದು ಲೋ ಬಿ ಪಿ ಇದೆ ಅಂತ ಹೇಳ್ತವ್ರು. ನನಗೇ ಶಾಕು, ಅವ್ರ ಆಮೇಲೆ ಪ್ಲೇಟ್ಲೆಟಲ್ಲಿ ಹಾಕಿಸ್ಕೊಂಡಿದ್ದೀರಲ್ಲ, ಅದಕ್ಕೂ ಕೂಡ ಆಗುತ್ತೆ. ನೀವು ಕರೆಕ್ಟಾಗಿ ಹಾಕಿಸ್ಕೊಂಡಿರೋ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅದನ್ನು ಹಂಗೆ ಮೇಂಟೈನ್ ಮಾಡಬೇಕು. ನೀವು ವಾಟರ್ ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಈ ಥರದೆಲ್ಲ ನೀವು ಚೆನ್ನಾಗಿ ಕುಡಿಬೇಕು, ಚೆನ್ನಾಗಿ ಪ್ರೋಟೀನ್ ತಿನ್ನಬೇಕು, ಚೆನ್ನಾಗಿ ಊಟ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಸರಿ ಆಯಿತು, ಇನ್ನೇನು ಮಾಡಿ ಮತ್ತೆ ನಂಗೆ ಏನಕ್ಕೆ ಸಿಗುತ್ತೆ ಇವತ್ತು ಹೊರಗಡೆ ಹೋಗ್ಬಿಟ್ಟು ಬಂದಲ್ಲ, ಅದರ ಸಾರಿ ತೊಗೋಬೇಕಾದ್ರೆ ಅಲ್ಲಿ ನನಗೆ ತಲೆ ಎಷ್ಟು ಮಟ್ಟಕ್ಕೆ ಸುತ್ತಾ ಇತ್ತು ಅಂದರೆ ಬಿದ್ದೋ ಬಿಡಬೇಕು ನಾನು. ಬಟ್ ನನಗೆ ನಾನು ಇಲ್ಲ, ರಕ್ಷ ಇಲ್ಲ, ದೇವ್ರನ್ನೆಲ್ಲ ನೆನೆಸ್ಕೊಂಡು ನಾನು ವರಸ್ವಾಮಿ ಮತ್ತು ಮಾರವನ್ನ ತುಂಬ ನಂಬ್ತೀನಿ. ಅಲ್ಲಿ ನೆನೆಸ್ಕೊಂಡು ನೆನೆಸ್ಕೊಂಡು ನಂಗೆ ಆಗ್ತಿಲ್ಲ ವರಸ್ವಾಮಿ, ನಂಗೆ ಆಗ್ತಿಲ್ಲ ಆಗ್ತಿಲ್ಲ, ನಂಗೆ ನಿನ್ನೆ ಶಕ್ತಿ ಕೊಡ್ಬೇಕು, ನಿನ್ನೆ ಶಕ್ತಿ ಕೊಡ್ಬೇಕು, ಬಿದ್ದೋಗ್ಬಿಟ್ರೆ. ಅವತ್ತೇ ನನಗೆ ಹೇಳಿದ್ನಲ್ಲ ನಿಮಗೆ, ನಾನು ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಆದಾಗಲೇ ನಂಗೆ ಮತ್ತೆ ಆಗ್ಬಿಟ್ಟಿತ್ತು, ಇಲ್ಲಿ ಮತ್ತೆ ಬಿದ್ದೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಕಂಟ್ರೋಲ್ ಮಾಡ್ಕೊಂಡು ನನಗೆ ನಾನು ಹಿಂಗೆ ಮಾಡಿದ್ದೀನಿ. ಈಗ ಇದನ್ನು ಕುಡಿದ್ಬಿಡೋಣ ಇರಿ, ಫಸ್ಟು ನೀರು ಬೇಕು, ಫಸ್ಟು ವಾಟರ್ ಬಾಟ್ಲು ತೊಗೊಬಿಡ್ತೀನಿ. ಇದು ಸಖತ್ ವಾಮಿಟ್ ವಾಮಿಟ್ ಥರ ಬಂದುಬಿಡುತ್ತೆ, ಮತ್ತು ಅವ್ರ ಟ್ಯಾಬ್ಲೆಟ್ಗೆ ಸಖತ್ ನಿದ್ದೆ ಬರುತ್ತೆ. ಬಟ್ ನಾನು ನಿದ್ದೆ ಮಾಡ್ತಾ ಇಲ್ಲ, ನೈಟ್ ಅಷ್ಟೇ ನಿದ್ದೆ ಮಾಡ್ತಿರೋದು, ನೈಟು ಕರೆಕ್ಟಾಗಿ ನಿದ್ದೆ ಬರ್ತಾ ಇಲ್ಲ ನನಗೆ. ನೋಡಿ ಇಷ್ಟೆಲ್ಲ ಹೆಲ್ತು, ಮತ್ತು ಅವರು ಟೆನ್ಷನ್ನ ತೊಗೋಬೇಡಿ ಅಂತ ಹೇಳ್ಬಿಟ್ಟು, ಅವರ ಟೆನ್ಷನ್ನು ಲೋ ಬಿ ಪಿ ಆಗ್ತಿರೋದೆ ನಿಮ್ಗೇನೋ ಟೆನ್ಷನ್ ಒಳಗಡೆ ಏನೋ ಕೊರಕ್ತಿದ್ರೆ ಅಂತ ಹೇಳ್ಬಿಟ್ಟು. ಹೌದು, ಕೊರಕ್ತಿಲ್ಲ ಅಂತ ನಾನು ಹೇಳ್ತಿಲ್ಲ, ಕೊರಕ್ತಿದ್ದೀನಿ. ಟೆನ್ಷನ್ಗಳೈತೆ, ಬೇಜಾನ್ ಟೆನ್ಷನ್ಗಳಿದೆ, ಒಳಗಡೆ ಕೊರಕ್ತಾ ಇದ್ದೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದೊಂದು ನಾವುಗಳನ್ನ ಒಂದೊಂದು ಕಷ್ಟಗಳನ್ನ ನೀವೇ ಮನಸಲ್ಲೇ ಅನುಭವಿಸ್ಬೇಕು, ಅನುಭವಿಸ್ತಿದ್ದೀನಿ. ಅದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ, ಮೇ ಬಿ ಲೋ ಬಿ ಪಿ ಅದನ್ನು ಕಂಟ್ರೋಲ್ ಮಾಡಬೇಕು. ಇತ್ತೀಚೆಗೆ ಈಗ ಹಿಂಗೆ ಗೊತ್ತಾಗ್ತಾ ಇದೆ ಅಂತಂದಾಗ ನನಗೆ ಸ್ಟ್ರಾಂಗ್ ಮಾಡ್ಕೊಳ್ಳೇಬೇಕು, ಸ್ವಲ್ಪ ತಿಂಕ್ ಮಾಡೋದು ಬಿಟ್ಟು ಸ್ವಲ್ಪ ಹ್ಯಾಂಡ್ಲ್ ಮಾಡಬೇಕೆಲ್ಲ ಅನ್ನೋವೇ. ನಾನು ಜಸ್ಟ್ ಇದನ್ನು ಕುಡಿಯೋಣ, ಬನ್ನಿ ಫಸ್ಟು. ನಿಜವಾಗ್ಲೂ ಇದು ನನಗೆ ಇನ್ನೂ ಇಷ್ಟ ಐತೆ. ವಾಶ್ ಮಾಡಬೇಕಿದ್ನ. ಇಷ್ಟು ನನ್ನ ಹೆಲ್ತ್ ಕಂಡೀಷನ್ ಅಂತೂ ಸಖತ್ ಸಖತ್ ಬ್ಯಾಡ್ ಆಗಿದೆ. ನೀವು ಯಾರು ದಯವಿಟ್ಟು ಹೆಲ್ತ್ ಬಗ್ಗೆ ಸಖತ್ತು ಕಾನ್ಸಂಟ್ರೇಷನ್ನ ಕೊಡಿ, ದಯವಿಟ್ಟು ಯಾರು ಹೆಲ್ತ್ನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಅದಿಷ್ಟು ನನ್ನ ಹೆಲ್ತ್ ಅಪ್ಡೇಟ್. ಐ ಹೋಪ್ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಒಳ್ಳೊಳಗಡೆ ಸಖತ್ ಹೆಲ್ತು ಪ್ರಾಬ್ಲಮ್ಗಳಾಗ್ತಿದೆ, ಬಟ್ ಎಲ್ಲನೂ ಹೇಳೋಕ್ಕಾಗಲ್ಲ. ನಾನು ಜಸ್ಟಿಗೆ ಹೇಳ್ತಿರೋದು ಸಖತ್ ಲೋ ಬಿ ಪಿ ಇದೆ, ಸುಸ್ತಾಗ್ತಿದೆ, ಮೆಡಿಸನ್ ಕೊಟ್ಟಿದ್ರೆ ತೊಗೊತಾ ಇದ್ದೀನಿ. ಮತ್ತು ಇನ್ನೊಂದು ರಿಪೋರ್ಟ್ ಬರಬೇಕು, ಅದನ್ನೊಂದು 5 days ಆಗುತ್ತೆ ಅಂತ ಹೇಳಿದರೆ, 5 days ಆದಮೇಲೆ ರಿಪೋರ್ಟ್ ಬರ್ತಾರೆ. ರಿಪೋರ್ಟ್ ಬಂದಮೇಲೆ ಮತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಏನೋ ಅಂತ ಹೇಳ್ಬಿಟ್ಟು ನೋಡ್ತಾರೆ.
ನೋಡ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಏನೇ ಬರಲಿ ಖುಷಿಯಾಗಿ ಸ್ಟ್ರಾಂಗಾಗಿ ಮೈಂಟೈನ್ ಮಾಡಬೇಕು. ಫೈನಲಿ ಊಟ ಕೂಡ ಆಯಿತು, ಇವಾಗ ಮಲ್ಕೋಬೇಕು. ತುಂಬ ಟಯರ್ಡ್ ಆಗಿದ್ದೀನಿ ಇವತ್ತು, ಸಖತ್ ಸುತ್ತಾಟ ಎಲ್ಲ ಆಯಿತು. ಮೇಕಪ್ ಹೇಗಿತ್ತು ಮತ್ತು ಫಿಶ್ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಹೇಳಿ. ಆಮೇಲೆ ನನ್ನ ಹೆಲ್ತ್ ಕಂಡೀಷನ್ ನೋಡಿದ್ರಲ್ಲ, ಇಟ್ಸ್ ಲಿಟ್ರಲಿ ವರ್ಸ್ಟ್ ಆಗಿದೆ. ನೋಡೋಣ, ಇಂಪ್ರೂವ್ ಮಾಡ್ಕೊಳ್ಳೋಣ. ಸ್ವಲ್ಪ ಯೋಚನೆ ಮಾಡೋದೆಲ್ಲ ಬಿಡಬೇಕು, ಬಿಟ್ಟು ಕಂಟ್ರೋಲ್ಗೆ ತೊಗೊಬರೋಣ. ಟ್ರೈ ಮಾಡ್ತಿದ್ದೀನಿ ಅದೇ ಇದರಲ್ಲಿ, ಬಟ್ ಎಲ್ಲ ಬ್ಲೆಸ್ ಮಾಡಿಲ್ಲ, ನಾನು ಬೇಗ ಹುಷಾರಾಗಲಿ ಅಂತ ಹೇಳ್ಬಿಟ್ಟು ಸಖತ್ ಸಖತ್ ವೀಕ್ ಆಗಿದ್ದೀನಿ ನಾನು. ನಿಮಗೆ ಎಲ್ಲನೂ ಹೇಳೋಕ್ಕಾಗ್ತಿಲ್ಲ, ಬಟ್ ಒಳಗಡೆ ಸಖತ್ ವೀಕ್ ಆಗಿದ್ದೀನಿ. ಒಳಗಡೆ ಕೂಡ ಮತ್ತು ಡಾಕ್ಟ್ರ್ ಕೂಡ ಹೇಳ್ಬಿಟ್ರಿ ಈಗ ಸಖತ್ ಲೋ ಬಿ ಪಿ ಥರದೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಇಂಪ್ರೂವ್ ಮಾಡೋಣ, ಓಕೆ. ನಾನಿವೆಲ್ಲ ಕೂಡ ಬ್ಲೆಸ್ ಮಾಡಿ ಬೇಗ ಹುಷಾರಾಗಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಇನ್ಮೇಲಿಂದ, ಎಲ್ಲರೂ ಇಷ್ಟ ಪಡ್ತಿದ್ದೀರಾ, ನನ್ನ ಶಾರ್ಟ್ ವೀಡಿಯೋಸ್ ತುಂಬ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸೊ ಮಚ್, ಇದೆ ಸಪೋರ್ಟ್ ಮಾಡ್ತಾರೆ ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಂತ ಎಲ್ಲರೂ ಖುಷಿಯಾಗಿರಿ. ಬೈ ಬೈ, ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ.